ಕೊಡಸಿರೋಸ್ಕರ ಏನ್ ಮಾಡಿದ್ದಾರೆ ಅಂತೇಳಿ ಯಾರಾದ್ರೂ ಕೇಳಿದ್ರೆ ಅತ್ಯಂತ ಹೆಮ್ಮೆ ಅಂತ ಹೇಳಿ. ಕರ್ನಾಟಕ ರಾಜ್ಯದಲ್ಲಿ ಧಾರ್ಮಿಕ ಮಂತ್ರಿಯಾದಾಗ ಉಡುಪಿ ಜಿಲ್ಲೆಗೆ 1,000 ದೇವಸ್ಥಾನಕ್ಕೆ ಹಣ ಕೊಟ್ಟಿದ್ದೆ. 1,000 ದೇವಸ್ಥಾನಕ್ಕೆ ಹಣ ಕೊಟ್ಟಿದ್ದೆ. 1,000 ದೇವಸ್ಥಾನ ನಾನು ಬರುವವರೆಗೆ ದೊಡ್ಡ ದೇವಸ್ಥಾನಗಳಿಗೆ ಮಾತ್ರ ಹಣ ಕೊಡ್ತಾ ಇದ್ರು. ನಾನು ಬಂದವನು ನಮ್ಮೂರಿನ ನಾಗಪುರ, ನಮ್ಮೂರಿನ ಚೌಂಡಿ, ನಮ್ಮೂರಿನ ಕಲ್ಲಾಡು, ನಮ್ಮೂರಿನಲ್ಲಿರುವಂತ ಎಲ್ಲ ದೈವ ದೇವರುಗಳು, ನಮ್ಮೂರಿನ ಪಂಜುರ್ಲಿ, ನಮ್ಮೂರಿನಲ್ಲಿರುವಂತ ನಾರಾಯಣ ಮಂದಿರ, ನಮ್ಮೂರಿನಲ್ಲಿರುವಂತ ಗರಣಿ ಸಹಿತ ಸಾವಿರಾರು ದೇವಸ್ಥಾನಕ್ಕೆ ಹಣ ಬಿಡುಗಡೆ ಮಾಡಿದೆ. ಇವತ್ತು ನಾನು ಎಲ್ಲಿ ಹೋದ್ರು ಕೂಡ ಏನ್ ಹೇಳ್ತಾರೆ ಅಂದ್ರೆ, ಶಿವಸ್ ವಿದ್ಯಾಲಯ ಒಂದು ಕಾಲದಲ್ಲಿ ನಾವು ಅರ್ಜಿ ಕೊಡ್ತೀನಿ ಹಣ ಕೊಟ್ಟಿಲ್ಲಿ, ಅದಕ್ಕೋಸ್ಕರ ನಿಮ್ಗೆ ಓಟ್ ಕೊಡ್ತೇವೆ ಅಂತ ಹೇಳಿ ಪಕ್ಷದಿಂದ ಮಾಡ್ತೇವೆ ಅಂತ ಕೂಡ ಕೊಡ್ತಾ ಇದ್ದಾರೆ. ಸಂತೋಷ. ಮೀನುಗಾರಿಕೆ ಮಂತ್ರಿಯಾಗಿ ನಮ್ಮ ಸರ್ಕಾರ ನಮ್ಮ ಪಾಠದಲ್ಲಿ ಅವಕಾಶ ಮಾಡಿಕೊಟ್ಟಿತ್ತು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಹೆಜಮಾಡಿಯಿಂದ ಪ್ರಾರಂಭವಾಗಿ ಕಾರವಾರದವರೆಗೆ 320 ಕಿಲೋಮೀಟರ್ ಸಮುದ್ರ ಕರಾವಳಿ ಬರುತ್ತೆ. ಆ ಸಮುದ್ರ ಕರಾವಳಿಯಲ್ಲಿ 50 ವರ್ಷಗಳಿಂದ ನೆಲೆಯಲ್ಲಿ ಬಿದ್ದಿರುವಂತಹ ಯಾವುದಾದ್ರೂ ಒಂದು ಬಂದರು ಇದ್ರೆ ಹೆಜಮಾಡಿಕರು ಬಂದರು, ಹೆಜಮಾಡಿಕರು ಬಂದರು. ಕರ್ನಾಟಕ ರಾಜ್ಯದ ಮೀನುಗಾರಿಕೆ ಮಂತ್ರಿಯಾಗಿ ಆ ಕೋವಿಡ್ ಸಂದರ್ಭದಲ್ಲಿ 180 ಕೋಟಿ ರೂಪಾಯಿನ 181 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಸಚಿವ ಸಂಪುಟದಿಂದ ಅನುಮೋದನೆ ಪಡೆದು ಅದನ್ನು ಟೆಂಡರ್ ಮಾಡಿ ಯಡಿಯೂರಪ್ಪನನ್ನು ಕರೆಬಂದು ಕಾಪುರ ಹೆಜಮಾಡಿಯಲ್ಲಿ ಶಿಲಾನ್ಯಾಸ ಮಾಡಿ ಇವತ್ತು 75% ಕಾಮಗಾರಿ ಆಗಿದೆ. ಇನ್ನು 6 ತಿಂಗಳಲ್ಲಿ 8 ತಿಂಗಳಲ್ಲಿ ಹೆಜಮಾಡಿ ಬಂದರೂ ಮೀನುಗಾರಿಕೆ ಸಮರ್ಪಣೆ ಆಗುತ್ತೆ ಎಂದು ಮಾಡುವನು. ಯಾರಾದರೂ ಹೇಳಿ ಮತ್ತೆ ಜಾಸ್ತಿ ನಂಬಿದ್ರೆ ಜಾಸ್ತಿ ಯಾರಾದ್ರೂ ಮಾಡಿದ್ರು ಹೇಳಿ. ಯಾರಾದರೂ ಮೀನುಗಾರಿಕೆ ಮಂತ್ರಿ 185 ಕೋಟಿಗಿಂತ ಜಾಸ್ತಿ ನಾನು ತಂದಿದ್ದೇನೆ ಹೇಳಿ ನೋಡೋಣ. ಕರಾವಳಿ ಪ್ರದೇಶದ 22,000 ಮಹಿಳಾ ಮೀನುಗಾರರಿಗೆ 50,000 ರೂಪಾಯಿ ಸಾಲವನ್ನ ಮನ್ನಾ ಮಾಡಿದಂತ ಗೌರವ ಯಾರಿಗಾದ್ರೂ ಇದ್ರೆ ಅದು ಯಡಿಯೂರಪ್ಪನ ಸರ್ಕಾರಕ್ಕೆ ಮಂತ್ರಿಯಾಗಿ ಕೊಟ್ಟ ಸಮಸ್ಯೆಯಾಗಿ ಸಮಾಜ ಕಲ್ಯಾಣ ಮಂತ್ರಿಯಾಗಿ 28,000 ಕೋಟಿ ರೂಪಾಯಿ ಬಜೆಟ್ ಇತ್ತು. ನಮ್ಮ ಸರ್ಕಾರದ ಮೇಲೆ 40% ಆರೋಪಗಳನ್ನು ಹಾಕಿದ್ರು. ನಾನು ಸದನದಲ್ಲಿ ಹೇಳಿದೆ, ಸದನದಲ್ಲಿ 40% 50% ಅಲ್ಲ, 28,000 ಕೋಟಿ ಬಜೆಟ್ ಇರುವಂತ ಸರ್ಕಾರದ ಇಲಾಖೆಯ ಮಂತ್ರಿ ನಾನು. ನಾನು ಮುಂದಾವರ ಭಾಷೆಯಲ್ಲಿ ಹೇಳಿದೆ, 40-50% ಅಲ್ಲ, 8 ಆಣೆ ಭ್ರಷ್ಟಾಚಾರ ಅಂತ ಹೇಳಿದ್ದೆ. ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಕೇಳಿದೆ. 1,000 ರೂಪಾಯಿ ಅಂತ 8 ಆಣೆ ಅಂತ ಹೇಳಿದೆ ನಾನು. ರೆಕಾರ್ಡ್ ಹೋಗ್ಲಿಕ್ಕೆ ಹೆಚ್ಚು ಕಡಿಮೆ ಆಯ್ತು ಅವರಿಗೆ. ಅವಾಗ ನಾನು ಹೇಳಿದೆ 1,000 ರೂಪಾಯಿ ಭ್ರಷ್ಟಾಚಾರ ಆದ್ರೆ ಸಾರ್ವಜನಿಕವಾಗಿ ನಾನು ಶಿಕ್ಷೆ ಕೊಡ್ತೇನೆ ಅಂತ ಹೇಳಿ. ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ 100 ಯೋಜನೆಗಳನ್ನು ಅನುಷ್ಠಾನ ಮಾಡುವಂತ ಶಕ್ತಿಯನ್ನು ಪಡೆದು ನಾನು ಕೆಲಸಗಳನ್ನು ಮಾಡಿದೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ, ಗ್ರಾಮ ಪಂಚಾಯತ್ ಸದಸ್ಯರಾಗಿ, ತಾಲೂಕು ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, 4 ಸಾರಿ ಶಾಸಕರಾಗಿ, 3 ಸಾರಿ ಮಂತ್ರಿಯಾಗಿ, ಇವತ್ತು ಕೂಡ ವಿರೋಧ ಪಕ್ಷ ನಾಯಕರಾಗಿ ನಾನು ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಹೆಮ್ಮೆಯಿಂದ ಹೇಳಿ, ಅಭಿಮಾನದಿಂದ ಹೇಳಿ, ಕೋಟ ಶ್ರೀನಿವಾಸ ಪೂಜೆ ಸಂಸದನಾದ್ರೆ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ತೆಗೆದುಕೊಂಡು ಬಂದು ಕುಂದಾಪುರ ಸೇರಿದಂತೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುವಂತಹ ಜವಾಬ್ದಾರಿ ನಾನು ಆ ಹೊಣೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು. ಬರಲಿರುವಂತ ಚುನಾವಣೆ ಯಾವುದೋ ಸಣ್ಣ ಚುನಾವಣೆ ಅಲ್ಲ, ಭಾರತ ದೇಶದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ. ಭಾರತ ದೇಶದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ ಮುಂದಿನ ಲೋಕಸಭಾ ಚುನಾವಣೆ ಅಂತ ಹೇಳಿ ಈಗಾಗಲೇ ಚರ್ಚೆಯಲ್ಲಿದೆ. ನಾವು ಕೊಡ್ತಿರುವಂತಹ ಓಟು ಯಾರಿಗೆ ಕೇಳಿದ್ರೆ, ಭದ್ರವಾಗಿ ಭಾರತವನ್ನು 5 ವರ್ಷ ಆಳುವುದರ ಮೂಲಕ ಸುಭದ್ರ ಭಾರತವನ್ನು ನಿರ್ಮಾಣ ಮಾಡುವಂತಹ ಒಬ್ಬ ವ್ಯಕ್ತಿಗೆ ನಾವು ಓಟು ಕೊಡಬೇಕಾಗಿದೆ. ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡುವಂತಹ ವ್ಯಕ್ತಿಯನ್ನ ಪ್ರಧಾನಮಂತ್ರಿ ಮಾಡಬೇಕಾಗಿದೆ. ಈ ಲೋಕಸಭಾ ಚುನಾವಣೆಯಲ್ಲಿ ಭಾರತದ ಗಡಿ ಕಾಯುವಂತಹ ಸೈನಿಕರಿಗೆ ಶಕ್ತಿ ಕೊಡಬಲ್ಲಂತವರು ಭಾರತದ ಪ್ರಧಾನಿಯಾಗಿ ಆಯ್ಕೆ ಆಗಬೇಕು. ಆ ಕಾರಣಕ್ಕೆ ಸಾಮಾನ್ಯರನ್ನು ಒಪ್ಪಿಕೊಳ್ತಾರೆ. ಭಾರತದ ಆರ್ಥಿಕ ಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಒಂದ್ಸಾರಿ ಯೋಚನೆ ಮಾಡಿ ನೋಡಿ, ಭಾರತ ದೇಶ, ನನ್ನ ಭಾರತ ದೇಶ ಒಂದು ಕಾಲದಲ್ಲಿ ಆರ್ಥಿಕ ಸಂಕಷ್ಟದಲ್ಲಿದ್ದು ಚಿನ್ನವನ್ನ, ಭಾರತ ದೇಶದ ಚಿನ್ನವನ್ನ ಬೇರೆ ದೇಶಕ್ಕೆ ಅಡಗಿಟ್ಟಂತ ದೇಶ ನಮ್ಮದು. ಭಾರತ ದೇಶದ ಚಿನ್ನವನ್ನು ವಿಮಾನದ ಮೂಲಕ ಬೇರೆ ದೇಶಕ್ಕೆ ಅಡಗಿಟ್ಟಂತ ದೇಶ ನಮ್ದು. ಅವಾಗ ಯಾರು ಪ್ರಧಾನಿ ಆಗಿದ್ರು, ಯಾವ ಪಕ್ಷ ಅಧಿಕಾರದಲ್ಲಿತ್ತು ಅಂತ ನಾನು ಹೇಳಿಕ್ ಹೋಗೋದಿಲ್ಲ, ಯಾಕಂದ್ರೆ ನನ್ನ ದೇಶ. ಆದರೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 15 ವರ್ಷದಲ್ಲಿ ಒಂದು ಕಾಲದಲ್ಲಿ ಚಿನ್ನ ಅಡಗಿಟ್ಟ ಭಾರತ ದೇಶ ಇವತ್ತು ಸಂಪನ್ಮೂಲವನ್ನು ಕರುಣಿಸಿಕೊಂಡು ಜಗತ್ತಿನ 70 ರಾಷ್ಟ್ರಗಳಿಗೆ ಸಾಲ ಕೊಡುವಂತ ದೇಶವಾಗಿ ಮಾರ್ಪಟ್ಟಿದ್ದಲ್ಲ, ಅದು ಭಾರತದ ತಾಕತ್ತು, ನರೇಂದ್ರ ಮೋದಿ ಅವರ ತಾಕತ್ತು ಅನ್ನಿಸುವ ಮಟ್ಟಿಗೆ ನಾವು ಬಂದೆವು. ಒಂದು ಕಾಲದಲ್ಲಿ ಭಾರತ ಮತ್ತು ಚೀನಾಕ್ಕೆ ಯುದ್ಧ ಆದಾಗ ಆ ದಳವಾಯಿ ಎನ್ನುವಂತ ಮೇಜರ್ ಬರೀತಾನೆ ಪುಸ್ತಕವನ್ನ. ಆ ಪುಸ್ತಕದ ಹೆಸರು ಹಿಮಾಲಯನ್ ಬ್ಲಂಡರ್. ಆ ಪುಸ್ತಕದಲ್ಲಿ ಅವನು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಭಾರತದ ಗಡಿಯಲ್ಲಿ ನಿಂತಿರುವಂತ ಯೋಧರಾರು ನನ್ನ ತುಕಡಿಯನ್ನು ನಾನು ಮುನ್ನಡೆಸ್ತಾ ಇದ್ದೆ, ಆದರೆ ನನ್ನ ಕೈಯಲ್ಲಿ ಒಂದು ಗುಂಡುಗಳು ಕೂಡ ಇರಲಿಲ್ಲ.
ಕಾಲನ್ನ ಸಾಕ್ಷ ಹರಿದು ಹೋಗಿ ಹಿಮದ ಗಟ್ಟೆಯ ಮೇಲೆ ನನ್ನ ಕಾಲ ನಿಂತು ಬಾಯಲ್ಲಿ ರಕ್ತವನ್ನು ಮೂರ್ಛೆ ಬಿಟ್ಟು 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 ನಾನು ನೋಡ್ತಾನೆ. ಒಂದು ಕಾಲದಲ್ಲಿ ಗುಂಡಿನ ದಾಳಿಯನ್ನು ಮಾಡಲಿಕ್ಕೆ ಶಕ್ತಿ ಇಲ್ಲದಿರುವಂತ ಭಾರತದ ಸೈನ್ಯ ಇವತ್ತು ಯಾವ ಮಟ್ಟಕ್ಕೆ ನರೇಂದ್ರ ಮೋದಿ ಅವರು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಅದೇ ಚೀನಾವನ್ನು ಎದುರಿಸಲಿಕ್ಕಾಗಿ ಇಡೀ ಜಗತ್ತು ತತ್ತರಿಸುವಂತಹ ಪರಿಸ್ಥಿತಿಯಲ್ಲಿದೆ. ಅಮೆರಿಕದ ರಕ್ಷಣಾ ತಜ್ಞ ಒಂದು ವರದಿ ಕೊಡ್ತಾರೆ, ಈ ಚೀನಾವನ್ನು ಎದುರಿಸುವಂತಹ ಶಕ್ತಿ ಇವತ್ತು ಕೂಡ ಬ್ರಿಟನ್ಗಿಲ್ಲ, ಅಮೆರಿಕಿಲ್ಲ, ಬ್ರಿಟನ್ಗಿಲ್ಲ, ಅಮೆರಿಕಕ್ಕಿಲ್ಲ, ರಷ್ಯಾಕ್ಕಿಲ್ಲ, ಜಪಾನ್ಗಿಲ್ಲ ಸಂದೇಶ. ಆದರೆ ಮುಂದಕ್ಕೆ ಬರ್ತಾ ಇರುವಂತಹ ದುಂಡಾವಧಿ ಮಾಡ್ತಾ ಇರುವಂತಹ ಚೀನಾವನ್ನು ಈ ಜಗತ್ತಲ್ಲಿ ಎದುರಿಸುವಂತಹ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತ್ರ ಇರ್ತಾನೆ. ಭಾರತ ಆ ಕಾರಣಕ್ಕೋಸ್ಕರಬಹುದಾಗಿದೆ. ಒಂದು ಕಾಲದಲ್ಲಿ ನಾನು ವಿರೋಧ ಪಕ್ಷ ನಾಯಕರಾಗಿದ್ದೆ. ಆ ಸಂದರ್ಭದಲ್ಲಿ ಅವಾಗಿನ ಮುಖ್ಯಮಂತ್ರಿಗಳು ನನ್ನತ್ರ ಹೇಳಿದ್ರು, ಶಿವರಾಜ ಪೂಜಾರಿ ಅವರೇ, ರಾಮ ಮಂದಿರಕ್ಕೆ ಇಟ್ಟಂತೆ ಇಟ್ಟಿಗೆ ಮಾರಾಟ ಮಾಡಿದ್ರೆ ಉಂಟು ಅಂತ ಕೇಳಿದ್ರು. ಶಿವರಾಜ ಪೂಜಾರಿ ಅವರೇ, ರಾಮ ಮಂದಿರಕ್ಕೆ ಕಬ್ಬಿಣ ಉಂಟು ಮಾಡಿದ್ರಲ್ಲ, ಮಾರಾಟ ಮಾಡಿದ್ರೆ ಉಂಟು ನಿಮ್ಮತ್ರ ಅಂತ ಕೇಳಿದ್ರು. ನಾನು ಹೋರಾಟ ಮಾಡಿದೆ, ಪ್ರತಿಭಟನೆ ಮಾಡಿದೆ, ಬಾವಿ ಹೇಳಿದೆ. ಅವತ್ತಿನ ಮುಖ್ಯಮಂತ್ರಿಗಳು ಮಾತ್ರ ವಾಪಸ್ ತಗೊಂಡ್ರು. ಆದ್ರೆ ನಮ್ಮ ಮನಸ್ಸೊಳಗೆ ಕೊರಗಿತ್ತು, ನಮ್ಮ ಜೀವನದಲ್ಲಿ ರಾಮ ಮಂದಿರ ನಿರ್ಮಾಣ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಆತಂಕ ಇತ್ತು ನಮಗೆ. ಆದ್ರೆ ಬದಲಾದ ಭಾರತದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರ ಸುತ್ತ ಹೇಳಿದ ನಂತರ ಅದೇ ರಾಮ ಮಂದಿರಗಳ ಶಿಲಾನ್ಯಾಸ ಆಯಿತು, ಅದೇ ರಾಮ ಮಂದಿರ ಪ್ರತಿಷ್ಠೆ ಆಯಿತು, ಅದೇ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠೆ ಆಗುವಂತ ಒಂದು ಸುವರ್ಣ ಅವಕಾಶವನ್ನ ಕಣ್ತುಂಬಿ ನೋಡ್ಕೊಳ್ಳಿಕ್ಕೆ ಅವಕಾಶ ಆಯಿತು. ಭಾರತದಲ್ಲಿರುವ ಎಂತ ಎಲ್ಲ ಹಿಂದೂಗಳಿಗೂ ಕೂಡ ಒಟ್ಟಾಗಿ ಒಂದಾಗಿ ಆನಂದ ಭಾಷೆ ಸೃಷ್ಟಿಸುವಂತ ಒಂದು ವಾತಾವರಣವನ್ನು ನಾವು ಕಂಡೆವು ನರೇಂದ್ರ ಮೋದಿಗಳ ಮೂಲಕ. ನಾವಿಂದು ಒಂದು ಮಾತು ನೆನಪು ಮಾಡಬೇಕು, ಏನಂತಾರೆ ಕಾಂಗ್ರೆಸ್ ಅವರು, ಏನಂತಾರೆ ನಮ್ಗೆ ಓಟ್ ಕೊಡಿ ಅಂತ ಹೇಳುವಂತ ಕಾಂಗ್ರೆಸ್ ಅವರು ಏನಂತಾರೆ? ಈಗ ಸುಪ್ರೀಂ ಕೋರ್ಟ್ಗೆ ಅಭಿಲಾವದ ಕೊಟ್ಟು ರಾಮ ಅನ್ನದೆ ಕಾಲ್ಪನಿಕ, ರಾಮ ಅನ್ನದೆ ಸುಳ್ಳು ಅಂತ ಹೇಳುವುದು ಯಾರು? ಇದೇ ಯುಪಿಎ ಸರ್ಕಾರ ತಾನೆ, ಇದೇ ಕಾಂಗ್ರೆಸ್ ಪಕ್ಷ ತಾನೆ ಅಲ್ಲ ಅಂತ ಹೇಳಿ ನೋಡೋಣ. ಒಂದು ಕೇಂದ್ರ ಸರ್ಕಾರ ಭಾರತದಲ್ಲಿ ಶತಕೋಟಿ ಮೀರಿದಂತ ಹಿಂದೂಗಳಿರುವಂತ ಈ ರಾಷ್ಟ್ರದಲ್ಲಿ ರಾಮ ಅನ್ನದೆ ಸುಳ್ಳು, ರಾಮ ಅನ್ನದೆ ಕಾಲ್ಪನಿಕ ಅಂತ ಸುಪ್ರೀಂ ಕೋರ್ಟ್ಗೆ ಅಭಿಲಾವದ ಕೊಟ್ಟಿಲ್ಲೇನು? ಅದೇ ಕಾಂಗ್ರೆಸ್ ಪಕ್ಷ ರಾಮ ಮಂದಿರಕ್ಕೆ ಪ್ರಧಾನಮಂತ್ರಿ ಅವರು ಶಿಲಾನ್ಯಾಸ ಮಾಡಲಿಕ್ಕೆ ಬಂದಾಗ ಸಂಸತ್ತಿಗೆ ಕಪ್ಪು ಬಟ್ಟೆ ಧರಿಸಿ ಬಂದಿದ್ರು ಅಲ್ಲ ಅಂತೇಳಿ, ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ನಮ್ಮ ವಿರೋಧ ಇದೆ ಅಂತೇಳಿ ಸಂಸತ್ತಿಗೆ ಕಪ್ಪು ಬಟ್ಟೆ ಧರಿಸಿ ಬಂದಿದ್ರು ಅಲ್ಲ ಅಂತೇಳಿ, ಕಾಶ್ಮೀರದ ಮುಖ್ಯಮಂತ್ರಿ ಮುಫ್ತಿ, ಕರ್ನಾಟಕದ ಆವತ್ತಿನ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡಿದ್ರೆ ಭಾರತದಲ್ಲಿ ರಕ್ತದ ಒಪ್ಪು ಹೇಳಿತ್ತು ಅಂತ ಹೇಳಿದ್ರು ಅಲ್ಲ ಅಂತೇಳಿ. ಇವತ್ತು ಜಯ ಸೀತಾರಾಮ್ ಸಿದ್ದರಾಮಯ್ಯ ಇವತ್ತು ಹೇಳ್ತಾರೆ, ಜಯ ಶ್ರೀರಾಮ್ ಜಯ ಸೀತಾರಾಮ್. ನಾನು ಹೇಳಿದೆ ಸಿದ್ದರಾಮಯ್ಯನವರಿಗೆ, ಇಷ್ಟೆಲ್ಲ ಮಾಡಿಕೊಂಡು ನೀವು ಮತ್ತೆ ಜಯ ಸೀತಾರಾಮ್ ಅಂತ ಹೇಳ್ತೀರಲ್ಲ, ಎಲ್ಲ ಬಾಬು ಮಾಡಿದ ಬಾಬು ಬುದ್ಧಿ ಪರಿಹಾರ ಆಯ್ತು. ಏನು ಬಾಬು ಮಾಡಿದ್ರು ಪರಿಹಾರ ನಿಮ್ಮ ಬಾಯಲ್ಲಿ ಜಯ ಶ್ರೀರಾಮ್ ಅಂತ ಹೇಳಿ, ಜಯ ಸೀತಾರಾಮ್ ಅಂತ ಹೇಳಿ ತರಿಸಿದಂತ ಗೌರವ ಯಾರಿಗಾದ್ರೂ ಸಲ್ಲಬೇಕಾದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಬೇಕು. ರಕ್ತದ ಒಪ್ಪಿಗೆ ಹೇಗಿತ್ತೆ? ಹಿಂದೂಗಳ ಆರಾಧ್ಯ ದೈವವಾಗಿರುವಂತಹ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಹೊರಟ್ರೆ ರಕ್ತದ ಒಪ್ಪಿಗೆ ಹೇಗಿತ್ತೆ ಅಂತ ಹೇಳಿದ್ರಲ್ಲ, ಒಂದು ಹನಿ ರಕ್ತ ಇಲ್ಲವಾಗಿ ಬರಲಿಲ್ಲ. ಯಾಕೆ? ನರೇಂದ್ರ ಮೋದಿ ಅಂತ ಗಂಡು ದೇಶದ ಪ್ರಧಾನಿ ಉಗ್ರಗಾಮಿಗೆ ಎದುರಲ್ಲ, ಆ ಕಾರಣಕ್ಕೆ ಇವತ್ತು ಭಾರತ ಬದಲಾಯಿತು, ಭಾರತ ಬದಲಾಯಿತು, ಭಾರತ ಬದಲಾಯಿತು ಅಂತ ಹೇಳುವಂತ ಅವಕಾಶ ನಮಗೆ ಇದೆ. ನಾನು ಈ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡುವುದು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಭಾರತೀಯ ಭಾರತವನ್ನು ನಿರ್ಮಾಣ ಮಾಡಿದಂತ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕಾದ್ರೆ ಮುಂದಿನ 26ನೇ ತಾರೀಕಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ನನ್ನನ್ನು ಗೆಲ್ಲಿಸಿಕೊಡಿ ಅಂತೇಳಿ ವಿನಂತಿಯನ್ನ ಸಾರ್ವಜನಿಕರಿಗೆ ಮಾಡಬೇಕಾದ ಒಂದು ನಮ್ಮ ಕಾರ್ಯಕರ್ತರು ಒಂದು ಕಾರಣಕ್ಕೆ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ.